ಸಿಎಂ ಹೆಚ್ಚುವರಿ ಗುದ್ದಾಟದ ಹೊತ್ತಲ್ಲಿ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇವತ್ತಿಂದ ಮೂರು ದಿನ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಭೇಟಿಯನ್ನ ಕೊಡ್ತಾರೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಮೂರು ಹೆಚ್ಚುವರಿ ಡಿಸಿಎಂ ಹುದ್ದೆ ಬಗ್ಗೆ ಏನು ಚರ್ಚೆಯನ್ನ ನಡೆಸಲಾಗುತ್ತೆ. ಕೆಲ ಸಚಿವರಿಂದಲೇ ಹೆಚ್ಚುವರಿ ಡಿಸಿಎಂ ಸೃಷ್ಟಿಯ ಬಗ್ಗೆ ಯಾರನ್ನ ಮಾಡಬೇಕು ಡಿಸಿಎಂ ಅನ್ನೋದ್ರ ಬಗ್ಗೆ ಕೂಡ ಏನು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಹೆಚ್ಚುವರಿ ಡಿಸಿಎಂ ಸೃಷ್ಟಿಸಿದ್ರೆ ಡಿಕೆಶಿ ಸಿಎಂ ಮಾಡಿ ಅಂತ ಕೆಲ ಶಾಸಕರು ಕೂಡ ಈಗಾಗಲೇ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಬಣಗಳ ಮಧ್ಯೆ ಸಿಎಂ ಡಿಸಿಎಂ ವಿಚಾರದ್ದೇ ಈಗ ಭಾರಿ ಚರ್ಚೆ ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಚರ್ಚೆ ಹೊತ್ತಲ್ಲೇ ದೆಹಲಿಯತ್ತ ಈಗಾಗಲೇ ಸಿಎಂ ಮತ್ತು ಡಿಸಿಎಂ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ಕೇಂದ್ರ ಸಚಿವರ ಭೇಟಿಗಾಗಿ ಕೂಡ ಏನು ಟೂರ್ ಅನ್ನ ಏರ್ಪಡಿಸಿದ್ದಾರೆ. ರಾಜ್ಯದ 28 ಸಂಸದರು, ರಾಜ್ಯವನ್ನ ಪ್ರತಿನಿಧಿಸುವ ಏನು ಸಚಿವರ ಜೊತೆ ಕೂಡ ಈಗಾಗಲೇ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಾಜ್ಯದ ಯೋಜನೆಗಳು, ಅನುದಾನ ಸೇರಿ ಇತರೆ ವಿಚಾರ ಬಗ್ಗೆ ಕೂಡ ಏನು ಸಮಾಲೋಚನೆಯನ್ನ ಮಾಡ್ತಾರೆ. ಎರಡು ದಿನ ದೆಹಲಿಯಲ್ಲಿ ವಾಸ್ತವ್ಯವನ್ನ ಕೂಡ ಏನು ಸಿಎಂ ಮತ್ತು ಡಿಸಿಎಂ ಅವರು ಅಲ್ಲಿ ವಾಸ್ತವ್ಯವನ್ನ ಕೂಡ ಹೊಡಲಿದ್ದಾರೆ ದೆಹಲಿಯಲ್ಲಿ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ಭೇಟಿ ಕೂಡ ಮಾಡ್ತಾರೆ. ಹೆಚ್ಚುವರಿ ಡಿಸಿಎಂ ಹೇಳಿಕೆಗಳ ಕುರಿತು ಹೈಕಮಾಂಡ್ ಗಮನಕ್ಕೆ ಏನು ನಾಯಕರು ಕೂಡ ತರುವಂತ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ದೆಹಲಿಗೆ ತೆರಳುವ ಕೆಲ ಹಿರಿಯ ಸಚಿವರಿಂದಲೂ ಕೂಡ ಏನು ಮಾಹಿತಿಯನ್ನ ಪಡೆದುಕೊಳ್ತಾರೆ ವರಿಷ್ಠರು. ಸಿಎಂ ಮತ್ತು ಡಿಸಿಎಂ ಚರ್ಚೆಗಳಿಗೆ ಬ್ರೇಕ್ ಹಾಕುತ್ತಾ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಈಗ ಲೋಕಸಭೆ ಎಲೆಕ್ಷನ್ ನಲ್ಲಿ ನಿರೀಕ್ಷಿತ ಸ್ಥಾನ ಬಾರದ ಬಗ್ಗೆಯೂ ಕೂಡ ಏನು ಅಲ್ಲಿರುವಂತಹ ನಾಯಕರು ಕೂಡ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಅಂದರೆ ಅಕಸ್ಮಾತ್ ಅವರು ತೀರ ಎಲ್ಲರೂ ಕೇಳ್ತಾ ಇದ್ದಾರೆ, ಡಿ ಸಿ ಎಂ ಮೂರು ಡಿ ಸಿ ಎಂ ಕೇಳ್ತಾರೆ, ಮೂರಲ್ಲ ಐದೇ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ ಐದು ಜನ ಡಿ ಸಿ ಎಂ ಮಾಡಿ ಪುನರಚನೆ ಮಾಡಿಬಿಡಲಿ, ಅದೊಂದು ಆಗ್ಬಿಡಲಿ, ಅವ್ರ ಆಸೆನೂ ಈಡೇರಿಬಿಡಲಿ ಆ ಕಡೆ. ಯಾಕೆಂದರೆ ಸೀನಿಯರ್ಸ್ ಹೇಳೇ ಹೇಳ್ತಾ ಇದ್ದಾರೆ ಅದು ಮಾತಾಡೋದು ಬೇಡ, ಚರ್ಚೆ ಬೇಡ ಅಂತ. ಆದರೂ ಅವ್ರು ಚರ್ಚೆ ಮಾಡ್ತೀರಿ ಅಂದರೆ ಮತ್ತು ನಾವು ಅವ್ರನ್ನ ಫಾಲೋ ಮಾಡಲೇಬೇಕಾಗ್ತದೆ. ಫ್ರೆಷರ್ಸು ಮೂರಲ್ಲ ಐದು ಡಿ ಸಿ ಎಂ ಮಾಡಲಿ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಮುಖ್ಯಮಂತ್ರಿ ಮಾಡಲಿ. ನಾನು ಹೇಳೋದೇ ಸಂಘಟನೆ ಮಾಡೋ ಅಂತ ಗುರುಸಿ ಡಿ ಕೆ ಸಾಹೇಬ್ರನ್ನ ಉಪಮುಖ್ಯಮಂತ್ರಿ ಮಾಡಿದರೆ ಹೊರತುಪಡಿಸಿ ಯಾವುದೋ ಜಾತಿ ಆಧಾರದ ಮೇಲೆ ಮಾಡಿಲ್ಲ. ಹಂಗಾಗಿ ಜಾತಿ ಆಧಾರದ ಮೇಲೆ ಮಾಡಿದರೆ ಅವ್ರೊಬ್ಬರಿಗೆ ಅಲ್ಲ, ಎಲ್ಲ ಸಮುದಾಯವೂ ನಮಗೆ ಓಟ್ ಹಾಕಿದೆ. ಸಣ್ಣ ಸಣ್ಣ ಮೈಕ್ರೋ ಕಮ್ಯುನಿಟಿನೂ ಹಾಕಿದೆ, ಎಲ್ಲ ಕಮ್ಯುನಿಟಿಗೂ ಡಿ ಸಿ ಎಂ ಮಾಡಿಬಿಡಿ, 8 ಆಗಲಿ 10 ಆಗಲಿ 15 ಆಗಲಿ ಎಲ್ರಿಗೂ ಡಿ ಸಿ ಎಂ ಮಾಡಲಿ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮುಖ್ಯಮಂತ್ರಿ ಮಾಡಿ ಅವ್ರ ಮೇಲೆ ಎಷ್ಟಾರು ಡಿ ಸಿ ಎಂ ಮಾಡ್ಕೊಳ್ಳಿ. ಈಗೇನಪ್ಪ ಅಂದರೆ ಈ ಡಿ ಸಿ ಎಂ ಹುದ್ದೆ ಇವತ್ತು ಪತ್ರಿಕೆ ಮುಖಾಂತರ ಏನು ಒಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಿದೆ, ಗೊಂದಲವನ್ನು ಕ್ರಿಯೇಟ್ ಮಾಡ್ತಾಯಿದೆ. ಈ ವಿಷಯ ಚರ್ಚೆ ಮಾಡಬಾರ್ದು ಅನ್ನೋದು ಹೈಕಮಾಂಡ್ದ ಮಾರ್ಗದರ್ಶನ ಸಹಿತ. ಆ ಹಿನ್ನೆಲೆಯೊಳಗೆ ನಾನು ಯಾವುದೇ ಟಿಪ್ಪಣಿಯನ್ನು ಈ ಸಂದರ್ಭದಲ್ಲಿ ಡಿ ಸಿ ಎಂ ವಿಚಾರವಾಗಿ ಮಾಡೋದಕ್ಕೆ ಹೋಗೋದು. ಅವರವ್ರ ಅಭಿಪ್ರಾಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ಪಕ್ಷದಲ್ಲಿ ಇದೆ, ಅವರ ಅಭಿಪ್ರಾಯ ತಿಳಿಸ್ತಾರೆ. ಅದನ್ನು ಹೈಕಮಾಂಡ್ ಇದೆ, ನಮ್ಮ ಕೆ ಪಿ ಸಿ ಸಿ ಇದೆ, ಅದನ್ನು ಗಮನಿಸ್ತಾ ಇದ್ದಾರೆ, ತೀರ್ಮಾನ ತೆಗೆದುಕೊಳ್ತಾರೆ. ನೋಡಿ, ಅದಕ್ಕಾಗಿ ಎ ಐ ಸಿ ಸಿ ಅಧ್ಯಕ್ಷ ಇದ್ದಾರೆ, ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ, ರಾಹುಲ್ ಜಿ ಅವರು ಇದ್ದಾರೆ, ಅವರೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ. ಅವರವ್ರ ಅಭಿಪ್ರಾಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ಪಕ್ಷದಲ್ಲಿ ಇದೆ, ಅವರ ಅಭಿಪ್ರಾಯ ತಿಳಿಸ್ತಾರೆ. ಅದನ್ನು ಹೈಕಮಾಂಡ್ ಇದೆ, ನಮ್ಮ ಕೆ ಪಿ ಸಿ ಸಿ ಇದೆ, ಅದನ್ನು ಗಮನಿಸ್ತಾ ಇದ್ದಾರೆ, ತೀರ್ಮಾನ ತೆಗೆದುಕೊಳ್ತಾರೆ. ನೋಡಿ.